ಎಲ್ಲಾ ಪಕ್ಷಗಳಲ್ಲೂ ಕೂಡ ಸ್ಟಾರ್ ಕ್ಯಾಂಪೇನರ್ಸ್ ಇರ್ತಾರೆ ಈಗ ಬಿಜೆಪಿ ಪರ ಸ್ಟಾರ್ ಕ್ಯಾಂಪೇನರ್ ಇದ್ದಾರಲ್ಲ ಆ ಪ್ರಚಾರದ ವಿಚಾರವಾಗಿ ರವೀಂದ್ರ ಶ್ರೀಕಂಠಯ್ಯ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ ಜೆಡಿಎಸ್ ಗೆ ಎಸ್ಡಿ ಕುಮಾರಸ್ವಾಮಿ ಅವರೇ ಸ್ಟಾರ್ ಕ್ಯಾಂಪೇನರ್ ಈ ಮಾತನ್ನ ಅವರು ಮೊದಲು ಹೇಳಿದ್ರು ನಮ್ಮ ಪಕ್ಷಕ್ಕೆ ಎಸ್ಡಿ ಕುಮಾರಸ್ವಾಮಿ ಅವರೇ ಸ್ಟಾರ್ ಕ್ಯಾಂಪೇನರ್ ರೀ ನಮಗೆ ಯಾರು ಬೇಡ ಅಂತ ಹೇಳಿ ಶ್ರೀರಂಗಪಟ್ಟಣದ ಕೊಡಿಯಾಲದಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟರು ಬಿಜೆಪಿ ಪರವಾಗಿ ಸ್ಟಾರ್ ಪ್ರಚಾರಕರು ಇದ್ದಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಇದ್ದಾಗ ಮಾತ್ರ ಅವರು ಬರ್ತಾರೆ ಅದಕ್ಕೆ ಹೆಚ್ಚಿನ ಮಹತ್ವ ಸಿಗೋದಿಲ್ಲ ಯಾರು ಅಭಿವೃದ್ಧಿ ಮಾಡುತ್ತಾರೆ ಅವರು ಜನರಿಗೆ ಹತ್ತಿರ ಆಗ್ತಾರೆ ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಇರಬೇಕು ಯಾವುದೇ ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಹೋದ್ರೆ ಆಗಲ್ಲ ಸಂಸದೆ ಸುಮಲತಾ ಅಪ್ರಬುದ್ಧ ರಾಜಕಾರಣಿ ಅಂತ ಹೇಳಿದ್ದಾರೆ ರವೀಂದ್ರ ಶ್ರೀಕಂಠಯ್ಯ ಮೊದಲಿಂದಲೂ ಕೂಡ ಸುಮಲತಾ ಅವರು ರವೀಂದ್ರ ಶ್ರೀಕಂಠಯ್ಯ ಅವರಿಗೆ ಅಷ್ಟಕ್ಕಷ್ಟೇ ಅನ್ನೋದು ಎಲ್ಲರಿಗೂ ಗೊತ್ತು ಸಕ್ಕರೆ ಕಾರ್ಖಾನೆಗಳನ್ನು ಖಾಸಗೀಕರಣ ಮಾಡಿ ಲೂಟಿ ಮಾಡೋದಕ್ಕೆ ನಿಂತಿದ್ರು ಸಂಸದೆ ಸುಮಲತಾ ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ವಾಗ್ದಾಳಿಯನ್ನು ನಡೆಸಿದ್ರು ಮೊದಲಿಂದಲೂ ಕೂಡ ರವೀಂದ್ರ ಶ್ರೀಕಂಠಯ್ಯ ಅವರಿಗೂ ಸುಮಲತಾ ಅವರಿಗೂ ಅಷ್ಟಕ್ಕಷ್ಟೇ ಅನ್ನೋ ವಿಚಾರ ಅದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತದ್ದು ಎಸ್ ಲೆಟ್ ಅಸ್ ಸೀ ಏನು ಹೇಳಿದ್ರು ರವೀಂದ್ರ ಶ್ರೀಕಂಠಯ್ಯ ಅವರು ಅಂತ ಹೇಳಿ ಒತ್ತಾಯ ಕೊಟ್ಟರು ಅದಕ್ಕೆ ನಾನು ಹೇಳಿದ್ದು ಅಪ್ರಬುದ್ಧ ರಾಜಕಾರಣಿ ಅಂತ ಯಾಕೆಂದ್ರೆ ಅವರು ಅದನ್ನ ಪ್ರೈವೇಟೈಸ್ ಮಾಡಿ ಲೂಟಿ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಂಡು ನಿಂತಿದ್ರು ಅದನ್ನ ಎಲ್ಲರೂ ರೈತರು ಮುಖ್ಯವಾಗಿ ರೈತ ಸಂಘದವರು ಮತ್ತು ಎಲ್ಲಾ ಶಾಸಕರನ್ನು ಅವಗಳ ವಿರೋಧ ಮಾಡಿ ಸರ್ಕಾರದ ಒಂದು ಅದಿಂದಲೇ ಶುರು ಆಗಬೇಕು ಅಂತ ಒತ್ತಾಯ ಕೊಟ್ಟು ಪ್ರಾರಂಭಿಸಿದ್ದು ನಾವು ಅವರು ಅದನ್ನ ಖಾಸಗಿಯವರಿಗೆ ಕೊಡಿಸಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ದು ಇಡಿ ಜಿಲ್ಲೆ ಜನಕ್ಕೆ ಗೊತ್ತಿದೆ ಈ ಚುನಾವಣೆಯಲ್ಲಿ ಈಗಾಗಲೇ ತೀರ್ಪಿಗೆ ಬಂದ್ಬಿಟ್ಟಿದೆ ಫೈನಲ್ ತೀರ್ಪಿಗೆ ಬಂದಿದೆ ಕೆಲವೇ ದಿನಗಳು ಬಾಕಿ ಇದೆ ಯಾರದು ತಪ್ಪಿದೆ ಯಾರದು ಸರಿ ಇದೆ ಜನ ತೀರ್ಮಾನ ಮಾಡ್ತಾರೆ ಇನ್ನೊಂದು 10 ದಿವಸ ಅವರು ಸಮಾಧಾನದಲ್ಲಿ ಜನರ ತೀರ್ಮಾನ ಕಾಯೋದು